ಅದು ಒಂದು ಷಡ್ಯಂತ್ರ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೊರಗಡೆ ಇಟ್ಟು ಎಲೆಕ್ಷನ್ ಕಮಿಷನ್ ಅಧ್ಯಕ್ಷರನ್ನು ಆಯ್ಕೆ ಮಾಡೋದು ಇದೆಯಲ್ಲ, ಯಾಕಂತಂದರೆ ಇವರು ಬೇಕಾದವ್ರು ಮಾಡ್ಕೋಬೇಕು ಅಂತಕ್ಕಂಥ ಉನ್ನಾವ ಅಷ್ಟೇ. ಸರ್, ಈಗ ಬಿಜೆಪಿಗೆ ಎರಡು ದಿನದಿಂದ ಒಂದು ಶುರು ಮಾಡ್ತಾ ಇದೆ, 40% ಗೌರ್ಮೆಂಟ್ ಅದು ಆರೋಪ ಮಾಡ್ತಾ ಇದ್ದವ್ರು ಅವರೇ ಕಮಿಷನ್ ತಗೋತಾ ಇದ್ದಾರೆ. ಹಾಗೆ ಇಲ್ಲಿ ಕಮಿಷನ್ ತಗೋತಾ ಇದೆ, ಈಗ ಬಿಜೆಪಿಗೆ ಒಂದು ಗುತ್ತಿಗೆದಾರ ವಿಚಾರ. ನೋಡಪ್ಪ, ನಾವು 40% ಕಮಿಷನ್ ತನಿಖೆ ಮಾಡ್ಬೇಕಂತಾನೆ ಗೊತ್ತಾಗೋದು. ತನಿಖೆ ಮಾಡದೆ ಕೊಡಿ ಅಂತ ಅವ್ರು ಹೇಳ್ತಾರೆ, ಈಗಲೇ ಕೊಟ್ಬಿಡಿ ಪೇಮೆಂಟ್ ಅಂತ. ಮತ್ತು ಈ ಪೇಮೆಂಟ್ ಎಲ್ಲ ಯಾವಾಗ ಕೆಲಸ ನಡೆದಿದ್ದು? ಎರಡು ಮೂರು ವರ್ಷ ಅಂದರೆ ಯಾರು ಮಾಡಿರೋದು? ನಾವು ಒಂದು ಕೆಲಸನೂ ಮಾಡಿಲ್ಲ. ಅವ್ರು ಮಾಡಿದಂಥ ಕೆಲಸಗಳಿಗೆ 40% ಕಮಿಷನ್ ತಗೊಂಡಿದ್ದಾರೆ ಅಂತ ನಾವು ಆರೋಪ ಮಾಡಿದ್ದು, ಅದು ಸಾಬೀತಾಗಬೇಕಾ ಬೇಡ? ಅದಕ್ಕೆ ನಾ ಏನು ಹೇಳಿದ್ದೀನಿ ಅಂತಂದರೆ, ತನಿಖೆ ಮಾಡಿ, ಕೂಡಲೇ ವರದಿ ಕೊಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋರಿಗೆ ಯಾರಿಗೂ ತೊಂದರೆ ಇಲ್ಲ. ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಗುಣಮಟ್ಟದ ಕೆಲಸ ಮಾಡಿಲ್ಲ ಅಂತವ್ರಿಗೆ ತೊಂದರೆ ಆಗುತ್ತೆ. ನಾನು ಹೇಳಿದೆ, ಬೆಂಗಳೂರಿನಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಾಂಟ್ರಾಕ್ಟರ್ಸ್ಗಳಿಗೆ ಜಲ್ದಿ ನೋಡಪ್ಪ, 4 ತಂಡ ಮಾಡಿದ್ದೀವಿ ಅವ್ರು, ಜಲ್ದಿ ಅಧಿಕಾರಿಗಳು ತಂಡ ಮಾಡಿದ್ದೀವಿ, SIT ಗಳು, ಅವರು ಜಲ್ದಿ ವರದಿಗೆ ತರಿಸ್ಕೊಂಡು ನೀವು ತಪ್ಪು ಮಾಡಿದರೆ ಇಲ್ಲ, ತಪ್ಪು ಮಾಡಿದ್ದೆ ಬಂದರೆ ಕೊಡ್ತೀವಿ. ಬಿಜೆಪಿಗೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀನಿ ಸರ್ಕಾರದ ವಿರುದ್ಧ. ಏನು ರಾಜ್ಯ ಮಾಡ್ತಾರೆ, 40% ಕಮಿಷನ್ ಮಾಡ್ಬಿಟ್ಟು ಏನು ಹೋರಾಟ ಮಾಡ್ತಾರೆ? 40% ಕಮಿಷನ್ ತಕ್ಕಂದು ಏನು ಹೋರಾಟ ಮಾಡ್ತಾರೆ? ಹಾಂ, ಅವ್ರ ನೈತಿಕತೆ ಏನಿದೆ? ಅವ್ರಿಗೆ ಇಶ್ಯೂಸ್ ಇಲ್ಲ, ಸುಳ್ಳುಗಳು ಆರೋಪ ಮಾಡಿ ಮಾಡ್ತಾ ಇದ್ದಾರೆ. ಈಗ ನಾವು ಜನ ತೀರ್ಪು ಕೊಟ್ಟಿದ್ದಾರಲ್ವ, 40% ಕಮಿಷನ್ನು ಚುನಾವಣೆ ಪೂರ್ವದಲ್ಲಿ ಮಾಡಿದ್ದೀವಲ್ಲ, ಜನ ಅದ್ರ ಮೇಲೆ ತಾನೇ ತೀರ್ಪು ಕೊಟ್ಟಿರೋದು. ನಾವು 136 ಗೆದ್ದ ಮೇಲೆ ಅವ್ರಿಗೆ ಕಸಿವಿಸಿ ಶುರುವಾಗ್ಬಿಟ್ಟಿದೆ, ಅದಕ್ಕೆ ಇಲ್ಲಿನ ಸುಳ್ಳುಗಳನ್ನೆಲ್ಲ ಆರೋಪ ಮಾಡ್ತಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಂಡಿಯನ್ ಪೀನಲ್ ಕೋಡು, ಸಿವಿಲ್ ಪ್ರೊಸೀಜರ್ ಕೋಡು, ಕ್ರಿಮಿನಲ್ ಪ್ರೊಸೀಜರ್ ಕೋಡು, ಬ್ರಿಟಿಷ್ ಸ್ವಾತಂತ್ರ್ಯ ಪೂರ್ವದಲ್ಲೇ ಬಂದಿದ್ದಂಥ ಕಾಯ್ದೆಗಳು, ಅದಕ್ಕೆ ಆಗಿಂದಾಗಿ ಅಮೆಂಡ್ಮೆಂಟ್ ಮಾಡ್ಕೊ ಬರ್ತಾ ಇದ್ದೀವಿ. ಅದಕ್ಕೆ ಅದನ್ನು ಬದಲಾಯಿಸಿ ಹೊಸ ಕಾನೂನುಗಳು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅವ್ರು ಏನು ತೀರ್ಮಾನ ತಗೋತಾರೆ ಅಂತ ನೋಡಬೇಕಲ್ಲ. ಕಾನೂನುಗಳನ್ನ, ಹಳೆ ಕಾನೂನುಗಳನ್ನೆಲ್ಲ ಬದಲಾಯಿಸಿ, ಯಾಕಂದರೆ 1861 ಇಂಡಿಯನ್ ಪೀನಲ್ ಕೋಡ್ ಆಗೋದು, 1861 ಇಂಡಿಯನ್ ಪೀನಲ್ ಕೋಡ್, ಎವಿಡೆನ್ಸ್ ಆ್ಯಕ್ಟ್ ಇವೆಲ್ಲ ಆದವು. CRPC, ಸಿವಿಲ್ CPC, IPC ಇವೆಲ್ಲ, ಎವಿಡೆನ್ಸ್ ಆ್ಯಕ್ಟ್ ಇವೆಲ್ಲ ಆದದ್ದು. ಸೊ ನೋಡೋಣ ನಾವೇನು ಅವ್ರನ್ನೆಲ್ಲ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ದೇಶಕ್ಕೆ ಅನ್ವಯ ಆಗ್ತಕ್ಕಂಥ ಕಾನೂನುಗಳನ್ನು ಮಾಡಬೇಕು. ನಾವು ಸ್ವಾತಂತ್ರ್ಯ ಬಂದಮೇಲೆ ಅವನ್ನ ರಿಪೀಲ್ ಮಾಡಲಿಲ್ಲ, ಅವಕ್ಕೆ ತಿದ್ದುಪಡಿ ತಗೊಬಂದು ಮಾಡ್ಕೊಂಡ್ಬಂದಿದ್ದೀವಿ.